ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳಾಗಣಿ ಜನರ ಮನಸ್ಸಿನ ಪ್ರತಿ ಧ್ವನಿ ಕನ್ನಡ ಕುಲದ ಕಣ್ಮಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿ ಗೊಂದು ಮನೆತನವೋ ನಾನು ಮುರಳೀಧರ ಕೆ ಎಂ ಎಸ್ ಮಧು ಕೆಂಗಲ್ ಕೆಂಪಳ್ಳಿ ಗ್ರಾಮದಿಂದ ಅವಿರೋಧವಾಗಿ ಆಯ್ಕೆ ಮಾಡವ್ರೆ. ಅದರಿಂದ ನಾನು ನಮ್ಮ ಗ್ರಾಮದ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅನಂತರ ನನ್ನ ಅಧ್ಯಕ್ಷನಾಗಿ ಅವಿರೋಧವಾಗಿಯೇ ಎಲ್ಲ ನಮ್ಮ ಸದಸ್ಯರು ಸೇರಿ ಅವರು ನನ್ನ ಅವಿರೋಧವಾಗಿ ಆಯ್ಕೆ ಮಾಡವ್ರೆ. ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಇದಕ್ಕೆ ಮೂಲ ಕಾರ್ಯಕರ್ತರಾದ ನಮ್ಮ ಜಗದೀಶ್ ಚೌಧರಿ ಮತ್ತು ಇಲ್ಲಿನ ಸ್ಥಳೀಯ ಮುಖಂಡರುಗಳಿಗೆ ನನ್ನ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಎಲ್ಲ ಸಹಕರಿಸಿದೆ ಎಲ್ಲರಿಗೂ ನಾನು ಅನಂತ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಸರ್, ಮೊದಲನೇದಾಗಿ ನೀವು ರಾಜಕಾರಣಕ್ಕೆ ಬರೋದಕ್ಕೆ ಕಾರಣ ಏನು ಸರ್? ನಾವು ರಾಜಕಾರಣಕ್ಕೆ ಮೊದಲಿನಿಂದು ನನಗೆ ಪ್ರೇರಣೆ ಅಂದರೆ ನಮ್ಮ ಜಗದೀಶ್ ಚೌಧರಿಯಿಂದ ರಾಜಕೀಯ ಬರೋಕ್ಕೆ ಕಾರಣ. ಉದ್ದೇಶ ಏನು ಸರ್? ಏನು ಜನಸೇವೆ? ನಾನು ನೋಡ್ತಾ ಇದ್ದೆ ಹಳ್ಳಿಯಲ್ಲಿ ನಾನು ಒಳ್ಳೆಯದಿರೋದ್ರಿಂದ ಈ ಮೂಲಭೂತ ಸೌಕರ್ಯಗಳು ಎಷ್ಟು ಕುಂಠಿತವಾಗಿದ್ದು ನಮ್ಮೂರಲ್ಲಿ ಎಲ್ಲ ಅಂತ ನೋಡಿದೆ. ನಾವು ಗೆದ್ದಾದ್ಮೇಲೆ ಈ ಚರಂಡಿ ಎಲ್ಲ ನರೇಗಾದಲ್ಲಿ ಸಿಸಿ ಚರಂಡಿ ಮಾಡಿಸ್ತಾ ಇದ್ದೀನಿ. ಮತ್ತು ಕ್ಲೀನಿಂಗು, ಸ್ವಚ್ಛತೆ, ನೀರಿನ ಆದ್ಯತೆ, ತುಂಬ ನೀರಿನ ಸಮಸ್ಯೆ ಇತ್ತು. ನೀರಿನ ಆದ್ಯತೆ ಮನೇಲಿ ಒಂದು ಬೋರ್ ಕೊಡಿಸಿ ನೀರಿನ ಅನ್ನೋ ಅವಶ್ಯಕತೆಯನ್ನು ಪೂರೈಸಿದ್ದೀವಿ. ಮತ್ತು ಕೊರೋನಾ ಟೈಮಲ್ಲಿ ನಾವೊಂದು ಜಗದೀಶ್ ಚೌಧರಿ ಅಭಿಮಾನಿ ಬೆಳೆಗ ಅಂತ ಒಂದು ತಂಡ ಮಾಡ್ಕೊಂಡು ನಮ್ಮ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ಸುಮಾರು ಒಂದು 18-20 ಸಾವಿರ ಕಿಟ್ ಹಂಚಿದ್ದೀವಿ. ಆಹಾರ ಕಿಟ್ಟು 50,000 ಮಾಸ್ಕ್ ಹಂಚಿದ್ದೀವಿ. ಆಮೇಲೆ ಈ ರೈತರಲ್ಲಿ ಬೆಳೆದಂಥ ಬೆಳೆ ಅವರಿಗೆ ಪಾಪಚ್ಚಿ ರೈತರು ಬೆಳೆದಂಥ ಬೆಳೆಗೆ ಇದನ್ನು ಏನು ಬೆಲೆ ಸಿಗ್ತದೆ, ಕನಿಷ್ಠ ಬೆಲೆನೂ ಸಿಗ್ತದೆ. ಸುಮ್ಮನೆ ವೇಸ್ಟ್ ಆಗ್ತಿದ್ದನ್ನ ನಾವು ಪರ್ಚೇಸ್ ಮಾಡಿ ನಮ್ಮ ತಂಡದಿಂದ ಎಲ್ಲ ಪರ್ಚೇಸ್ ಮಾಡಿ ಇಲ್ಲಿ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಏನು ಇಲ್ಲಿ ಆಹಾರಕ್ಕೆ ಕೊರತೆ ಇರ್ತಾರೋ ಅಂಥವ್ರಿಗೆ ಹಂಚಿದ್ದೀವಿ. ಆಮೇಲೆ ಆಶಾ ಕಾರ್ಯಕರ್ತರಿಗೆ ಕಿಟ್ಗಳು, ಮತ್ತು ಅವ್ರಿಗೆ ಗೌರವಧನ. ಅವರು ನಮ್ಮ ಜಗದೀಶ್ ಚೌಧರಿ ಹುಟ್ಟಿದ ದಿವಸ ನಾವು ಅವ್ರಿಗೆ ಗೌರವಧನ, ಮತ್ತು ಅವ್ರಿಗೆ ಸನ್ಮಾನ, ಹೂವಿನ ಮಳೆ ಇರೋದು, ಮತ್ತು ದಿನಸಿ ಕಿಟ್ಟು, ಪ್ರತಿಯೊಂದು ಸಮಾಜ ಮುಖ್ಯವಾಗಿ ಏನೇನು ಕೆಲಸ ಮಾಡೋಕೆ ಆಲ್ಮೋಸ್ಟ್ 90% ಮಾಡಿದ್ದೀವಿ ಸರ್. ಸರ್, ಕೊರೋನಾ ಟೈಮಲ್ಲಿ ಇಷ್ಟೆಲ್ಲ ಮಾಡಿದಿರಲ್ಲ, ನೀವು ಯಾವ ಅನುದಾನ, ನಿಮ್ಮ ವೈಯಕ್ತಿಕ ಅನುದಾನನ ಇಲ್ಲ ಅಂದರೆ ವೈಯಕ್ತಿಕ ಜಗದೀಶ್ ಚೌಧರಿ ಅವರ ಪಂಚಾಯತಿ ಅನುದಾನ ಯಾವುದು ಉಪಯೋಗಿಸಿಲ್ಲ? ಪಂಚಾಯತಿ ನಾವು ನೋಡಿ ಆಶಾ ಕಾರ್ಯಕರ್ತರು, ಆಮೇಲೆ ಕೊರೋನಾ ವಾರಿಯರ್ಸು, ಇನ್ಕ್ಲೂಡಿಂಗ್ ಕೊರೋನಾ ವಾರಿಯರ್ಸು, ಆಮೇಲೆ ಪೌರ ಕಾರ್ಮಿಕರು, ಪ್ರತಿಯೊಬ್ಬರಿಗೂ, ಆಮೇಲೆ ಇದು ಏನು ಅಂಗವಿಕಲರಿಗೆ ಬೈಸಿಕಲ್ ಕೊಟ್ಟಿದ್ದೀವಿ, ಬೈಸಿಕಲ್ ಎಲ್ಲನೂ ನಾವು ಏನೇ ಹತ್ರ ಸಮಾಜ ಮುಖ್ಯ ಕೆಲಸ ಆಗಬೇಕು ಎಂಥವ್ರಿಗೆ ಏನಾದ್ರು ಹೆಸ್ಕೊಂಡಿರಬಾರ್ದು ಅಂತ ಒಂದು ಸಂಕಲ್ಪ ಮಾಡಿದ್ದೆ ನಮ್ಮ ತಂಡದಿಂದ, ಜಗದೀಶ್ ಚೌಧರಿ ತಂಡದಿಂದ, ಜಗದೀಶ್ ಚೌಧರಿ ಅಭಿಮಾನಿಗಳ ತಂಡದಿಂದ ಒಂದು ಸಂಕಲ್ಪ ಮಾಡ್ಕೊಂಡಿದ್ದು. ನಾವು ನೇತೃತ್ವದಲ್ಲಿ ಜಗದೀಶ್ ಚೌಧರಿ ನೀಡಿದ್ರು, ಯಾರು ಹಸುವು ಮುಕ್ತ ಸೋಂಪುರ ಆಗಬೇಕು, ನಾವು ಒಂದು ತಾಲೂಕು ಸಾಕಾಗಲ್ಲ, ಅಟ್ಲೀಸ್ಟ್ ಒಂದು ಸೋಂಪುರನ್ನ ಒಂದು ದೋಬಳಿ ಸಾಕಲ್ಲ ಅಂತ ಹೇಳ್ಬಿಟ್ಟು, ಯಾರು ಅಂತಲೇ ನಮಗೆ ತೆನ್ಸಿ ತಲುಪಿಲ್ಲ ಅಂದರೆ ಅಂಥ ಮನೆ ಬಾಕಿ ನಾವು ಕಳಿಸಿದ್ವಿ ಅಂತ ಸುಮಾರು ಕೆಲಸ ಮಾಡಿದ್ದೀವಿ. ಅದು ಹೇಳೋಕ್ಕಾಗಲ್ಲ ಈ ಟೈಮಲ್ಲಷ್ಟೇ. ಸರ್, ನಿಮ್ಮನ್ನು ನಂಬಿಕೆ ಇಟ್ಕೊಂಡು ನಿಮ್ಮನ್ನು ಅಧ್ಯಕ್ಷರು ಮಾಡಿದ್ರು, ನಿಮ್ಮ ಜನ ನಿಮ್ಮ ಮೆಂಬರ್ಸ್ಗಳೆಲ್ಲ ಸೇರಿ, ನಿಮ್ಮ ಮುಂದಿನ ಯೋಜನೆಗಳು ಏನಿದೆ, ನಿಮ್ಮ ಪಂಚಾಯತಿನ ಯಾವ ಮಟ್ಟಕ್ಕೆ ಏನು ಮಾಡಬೇಕು ನಾವು ದೃಷ್ಟಿ ಇಟ್ಕೊಂಡ್ಬಂದು? ನಾವು ಇವಾಗ ನಮ್ಮ ಮೇಲೆ ಅಗಾಧವಾದ ಒಂದು ನಂಬಿಕೆ ಇಟ್ಟು ಅವಿರೋಧವಾಗಿ ಆಯ್ಕೆ ಮಾಡ್ಯಾರೆ 14 ಜನನು 13 ಜನನು. ನಾವು ಎಲ್ಲ ಪಕ್ಷಾತೀತವಾಗಿ ಯಾವುದೇ ಒಂದು ಅನುದಾನ ಬಂದರೆ ಅಧ್ಯಕ್ಷ ಅಂದ್ಬಿಟ್ಟು ನಾನು ಜಾಸ್ತಿ ತರೋದು ಕಮ್ಮಿ ಕೊಡೋದೇನಿಲ್ಲ, ಎಲ್ಲ ಪಕ್ಷಾತೀತವಾಗಿ ಸಮನಾಗಿ ಅಂತೀವಿ. ಮತ್ತು ನಮ್ಮ ಮೂಲ ಉದ್ದೇಶ ಅಂದರೆ ಕುಡಿಯೋ ನೀರು ಕೊಡೋದು, ಆಮೇಲೆ ಚರಂಡಿ ವ್ಯವಸ್ಥೆ, ಗ್ರಾಮ ಸ್ವಚ್ಛತೆ, ಪ್ರತಿಯೊಂದು ಯಾವುದು ಕಟ್ಟೆ ಕಡೆಯ ವ್ಯಕ್ತಿಗೆ ಏನಾದರೂ ಸೌಲಭ್ಯ ಸಿಗೋದಂದ್ರೆ ಅವನಿಗೆ ಸೌಲಭ್ಯ ಕಲ್ಪಿಸುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಸರ್. ಸರ್, ಈ ಭಾಗದಲ್ಲಿ ಕುಡಿಯೋ ನೀರಿಂದು ತುಂಬ ಸಮಸ್ಯೆ ಇದೆ, ಶಾಶ್ವತವಾಗಿ ಏನಾದರೂ ಪರಿಹಾರ ತಮ್ಮ ಕಂಡುಹಿಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆಯಾ? ಅದು ಸರ್ಕಾರ ನಿರ್ಧಾರ ಮಾಡಬೇಕು. ಆ್ಯಕ್ಚುಲಿ ಅದು ಹೇಮಾವತಿಯಿಂದ ಇವತ್ತು ದೇವರಕೆರೆ ತಂದವ್ರೆ, ಅದನ್ನೆಲ್ಲ ಡಂಪ್ ಮಾಡಿ ಸಂಸ್ಕರಣೆ ಮಾಡಿ ಅವ್ರಿಗೆ ನಾವು ಕೋಟಿ ಕೋಟಿ ಧನ್ಯವಾದ ಹೇಳ್ತೀವಿ ಸರ್. ಕೊನೆಯದಾಗಿ ನಿಮ್ಮನ್ನು ಈ ಮಟ್ಟಕ್ಕೆ ನಿಮ್ಮನ್ನು ಅಧ್ಯಕ್ಷ ಮಾಡೋಕ್ಕೆ ಹೋರಾಡಿದಂಥ ನಿಮ್ಮ ಈ ಭಾಗದ ಮುಖಂಡರಿಗೆ ಯಾವ ರೀತಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಾ? ಮೇನು ನಾನು ರಾಜಕೀಯಕ್ಕೆ ಬರೋಕ್ಕೆ ಮೊದಲೇ ಹೇಳ್ದಂಗೆ ನಾನು ಜಗದೀಶ್ ಚೌಧರಿ ಮೇನ್ ಕಾರಣ ನಾನು ರಾಜಕೀಯಕ್ಕೆ ಬರೋಕ್ಕೆ. ನಾನು ಮತ್ತೆ ಇಲ್ಲಿ ನನ್ನ ಕೆಲವು ಮುಖಂಡರು ಅಧ್ಯಕ್ಷರ ಬೇಕಾದ್ರೆ ತುಂಬ ಜನ ಜಗದೀಶ್ ಚೌಧರಿ ಮಾಡಿದ್ರು, ಆಮೇಲೆ ಲಕ್ಷ್ಮಣ ಮುಂಜಾನ ಅಂತ, ಆಮೇಲೆ ಸುಮ್ಮನೆ ನಾಯಿ ಬರೋದು, ಆಮೇಲೆ ಪುಟ್ಟಣ್ಣ,
ಆಮೇಲೆ ಸುಮಾರು ಜನ ಇಲ್ಲಿ ಲೋಕಲ್ ಜಡ್ಗಳು ಅವ್ರಿಗೆಲ್ಲ ನಾವು ಮೇನ್ ಆಗಿ ನಮ್ಮ ಜಗದೀಶ್ ಚೌಧರಿ ಅವ್ರಿಗೆ ತುಂಬ ತುಂಬ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೀವು ಪಿ ಡಿ ಓ ಪಂಚಾಯತಿ ಎರಡು ನಾಣ್ಯದ ಎರಡು ಮುಖ ಇದ್ದಂಗೆ ನಿಮ್ಮ ಅವರ ಬಾಂಧವ್ಯ ಯಾವ ರೀತಿ ಇದೆ ಸರ್? ನಮ್ಗೆ ತುಂಬ ನಾವು ವರ್ಕಲ್ಲಿ ನೋಡಿ ಇವಾಗ ಏನೇ ಥರದ ಅನುದಾನಗಳು ಬಂದಲಿ ಏನೇ ಅಲ್ಲಿ ತುಂಬ ಸ್ಪಂದಿಸ್ತಾರೆ. ಆಮೇಲೆ ಹೇಳಿದ್ದ ಕೆಲಸ ಅದು ಫಾಸ್ಟ್ ಆಗಿ ಮಾಡ್ತಾವ್ರೆ. ಏನು ಒಂದು ನಮಗೆ ಇಂಥಕ್ಕೆ ಸ್ಪಂದಿಸ್ತಾರೆ ನನಗೆ ಇಂಥದ್ದು ಮಾಡ್ಬೇಕು ಮಾಡಬಾರ್ದು ಇಂಥದ್ದು ಇದು ಮಾಡಿ ಅಂದರೆ ತುಂಬ ನೋಡ್ರಿ. ಒಂದು ಈ ಕಥೆಗಳನ್ನೆಲ್ಲ ನೋಡಿ ಇವಾಗ ಜನಗಳು ಮೇನ್ ಏನು ಇಷ್ಟಪಡ್ತೀನಿ ಅಂದರೆ ಈ ಕಥೆಗಳು ಅದೇನು ಹಂಗೆ ಮಾಡಿದ್ವಿ ಅವೆಲ್ಲ ಒಂದು ಮೂರು ದಿವಸ ನಾಲ್ಕು ದಿವಸಕ್ಕೆ ಈ ಕಥೆ ಕೊಡಿಸೋ ವ್ಯವಸ್ಥೆ ಮಾಡ್ತಿದ್ವಿ. ಅದಕ್ಕೆ ತುಂಬ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಪಿಡಿ. ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕುಡಿಯೋ ನೀರಿನ ಘಟಕಗಳು ಎಲ್ಲ ಊರಲ್ಲಿದೆಯಾ ಸರ್? ನಮ್ಮ 14 ಊರು ಬರ್ತವೆ ಇದರಲ್ಲಿ 14 ಊರಲ್ಲಿ ಒಂದು ಹತ್ತರಲ್ಲಾವೆ ಹೆಚ್ಚಿಗೆ ಎಂಟ್ರಿಂದ ಒಂದು ಹತ್ತರಲ್ಲಾವೆ ಇನ್ನೊಂದು 5-6 ಊರಲ್ಲಿ ಆಗಬೇಕು. ಅದನ್ನು ಯಾವ ಅನುದಾನದಲ್ಲಿ ಮಾಡಿದ್ದಾರೆ ಅಂತ ನಿಮ್ಗೆ? ಅದು ಇಲ್ಲಿ ಕೆಲವು ಪ್ರೈವೇಟ್ ಫ್ಯಾಕ್ಟ್ರಿಂದ ಮಾಡವ್ರೆ, ಕೆಲವು ಈ ಆಲ್ ಇಂಡಿಯಾ ಇದರಿಂದ ಮಾಡವ್ರೆ. ನಮ್ಮ ಅದಕ್ಕೆ ನಾವು ನಮ್ಮ ಪಂಚಾಯತಿಯಿಂದ ಬೋರ್ವೆಲ್ ಅವ್ರಿಗೆ ಒದಗಿಸ್ಬಿಟ್ಟಿದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ. ಅದು ನಡ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ರೆ ಕುಡಿಯೋದು ಏನಾದರೂ ಸಮಸ್ಯೆ ಇದೆಯಾ ನಿಮ್ಮ ಪಂಚಾಯತಿ? ಅಂತ ಸಮಸ್ಯೆನೇ ಏನಿಲ್ಲ, ಸಮಸ್ಯೆ ಬಂದ್ರೆ ಅಲ್ಲಿಂದ ಅಲ್ಲಿ ಸಾಲ್ವ್ ಮಾಡ್ತೀವಿ ಇಮಿಡಿಯೇಟ್ಲಿ.